ನಮಸ್ಕಾರ ಸ್ನೇಹಿತರೆ, ಚುನಾವಣೆಗಳ ಸಂದರ್ಭದಲ್ಲಿ ನಕಲಿ ಸುದ್ದಿಗಳು ಕೂಡ ಹೆಚ್ಚಾಗಿ ವೈರಲ್ ಆಗ್ತಾ ಇದ್ದಾವೆ. ಆದರೆ ದೇಶದ ಉನ್ನತ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕೂಡ ಸಾರಾಸಗಟ್ಟಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಅದು ನಿಜಕ್ಕೂ ಕೂಡ ವಿಪರ್ಯಾಸ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ ಸುಮಾರು 20 ದಿನಗಳಿಂದ ತಮ್ಮ ದ್ವೇಷಪೂರಿತ ಭಾಷಣಗಳಲ್ಲಿ ದಿನಕ್ಕೆ ಕನಿಷ್ಠ 2 ಸುಳ್ಳುಗಳನ್ನಾದರೂ ಹೇಳ್ತಾನೆ ಇದ್ದಾರೆ. ಮೋದಿಯವರ ಸುಳ್ಳುಗಳ ಬಗ್ಗೆ ಈ ದಿನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳು ಪ್ರಸಾರ ಆಗ್ತಿದ್ದಾವೆ, ಅವುಗಳನ್ನು ಕೂಡ ನೀವು ನೋಡ್ಬೋದು. ಮೋದಿ ಹೇಳುವ ಸುಳ್ಳುಗಳು ಮಾತ್ರ ಅಲ್ಲ, ಪಕ್ಷಗಳ ಬೆಂಬಲಿಗರು ನೆಟ್ಟಿಗರು ಕೂಡ ನಾನಾ ರೀತಿಯಲ್ಲಿ ಸುಳ್ಳುಗಳನ್ನು ಹರಿಬಿಡ್ತಾ ಇದ್ದಾರೆ. ಇತ್ತೀಚೆಗೆ ರಾಜೀವ್ ಗಾಂಧಿಯವರ ಹಳೆಯ ವಿಡಿಯೋವನ್ನು ತಿರುಚಿ ಹಂಚಿಕೊಳ್ಳಲಾಗಿದೆ, ಸುಳ್ಳು ಪ್ರತಿಪಾದನೆಯನ್ನು ಮಾಡಲಾಗಿದೆ. ಅದು ಆ ವಿಡಿಯೋದಲ್ಲಿ ಪಂಚಾಯತ್ ರಾಜ್ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಮಾತನಾಡಿದಂತಹ ರಾಜೀವ್ ಗಾಂಧಿಯವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಗತ್ಯ ಬಿದ್ದರೆ ಕಾನೂನುಗಳನ್ನು ಬದಲಿಸುತ್ತೇವೆ ಮತ್ತು ಸಂವಿಧಾನದಲ್ಲಿ ಬದಲಾವಣೆಗಳನ್ನು ತರ್ತೇವೆ ಅಂತ ಹೇಳಿದರು. ಆದರೆ ಆ ಮಾತನ್ನು ತಿರುಚಿ ರಾಜೀವ್ ಗಾಂಧಿ ಅವರು ಸಂವಿಧಾನವನ್ನೇ ಬದಲಿಸುವ ಮಾತನಾಡಿದ್ದಾರೆ ಅಂತ ಸುಳ್ಳು ಪ್ರತಿಪಾದನೆಯ ಜೊತೆಗೆ ಆ ವಿಡಿಯೋವನ್ನು ತಿರುಚಿ ಹಂಚಿಕೊಳ್ಳಲಾಗಿದೆ ಮತ್ತು ವೈರಲ್ ಮಾಡಲಾಗಿದೆ. ಇನ್ನು ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ರಾಹುಲ್ ಗಾಂಧಿಯೇ ಹೇಳಿದ್ದಾರೆ ಅಂತ ಮತ್ತೊಂದು ಸುಳ್ಳು ವೈರಲ್ ಆಗಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಅಭ್ಯರ್ಥಿ ಅನಿಲ್ ದೇಸಾಯಿ ಅವರ ಪ್ರಚಾರದ ವೇಳೆ ಹಾರಿಸಲಾಗಿದ್ದಂತಹ ಇಸ್ಲಾಮಿಕ್ ಧ್ವಜವನ್ನು ಪಾಕಿಸ್ತಾನ್ ಧ್ವಜ ಅಂತ ಕೂಡ ತಿರುಚಿ ಫೇಕ್ ನ್ಯೂಸನ್ನು ಹರಿಬಿಡಲಾಗಿದೆ. ಇನ್ನು ನಟ ಸಲ್ಮಾನ್ ಖಾನ್ ಅವರು ಟಿಪ್ಪು ಸುಲ್ತಾನ್ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಅಂತ ಕೂಡ ನಕಲಿ ಸುದ್ದಿ ವೈರಲ್ ಆಗಿದೆ. ಇಂತಹ ಹಲವಾರು ಸುಳ್ಳುಗಳು ಇತ್ತೀಚೆಗೆ ವೈರಲ್ ಆಗಿದ್ದಾವೆ. ಅವುಗಳಲ್ಲಿ ಪ್ರಮುಖ 3 ಸುಳ್ಳುಗಳೇನು ಅಂತ ನೋಡೋಣ. ಮೊದಲನೇ ಸುಳ್ಳು ಏನಂತಂದರೆ 2018 ಸಿದ್ದರಾಮಯ್ಯನವರು ಬರೋಬ್ಬರಿ 8,000 ಶಾಲೆಗಳನ್ನು ಮುಚ್ಚಿದ್ದಾರೆ ಅನ್ನೋದು. ಕಳೆದ ಫೆಬ್ರವರಿ ತಿಂಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅಂತೇಳಿ ರಾಜ್ಯ ಸರ್ಕಾರ ಕಾನೂನು ಹೊರಡಿಸಿದ್ದ ಬಗ್ಗೆ ತೀವ್ರ ಟೀಕೆಗಳು ವ್ಯಕ್ತವಾಗಿದ್ವು. ಆ ಟೀಕೆಗಳ ಹಿನ್ನೆಲೆಯಲ್ಲೇ ವಿಡಿಯೋ ಒಂದು ಹರಿದಾಡ್ತಾ ಇದೆ. ಆ ವಿಡಿಯೋದಲ್ಲಿ ಇನ್ಮುಂದೆ ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಕನ್ನಡ ರಾಮಯ್ಯ ಅಲ್ಲ, ಕನ್ನಡ ದ್ರೋಹಿ ರಾಮಯ್ಯ, ಕನ್ನಡ ಬಾವುಟವನ್ನು ರಾಜ್ಯದ ಅಧಿಕೃತ ಬಾವುಟವನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರಿ, ಅದನ್ನೂ ಸಹ ಮಾಡಲಿಲ್ಲ. ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂತಹ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ರಾಜ್ಯ ಸಂಪುಟ ಸಭೆಯಲ್ಲಿ ಮಂಡಿಸೋದಾಗಿ ಹೇಳಿದ್ರಿ, ಅದನ್ನೂ ಕೂಡ ಮಾಡಲಿಲ್ಲ. ಕನ್ನಡಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಅಂತಂದರೆ ಅದು ಅವರ ಆಡಳಿತದಲ್ಲಿ 2018 8,658 ಸರ್ಕಾರಿ ಶಾಲೆಗಳನ್ನು ಮುಚ್ಚಿರೋದು ಅಂತ ಆ ವಿಡಿಯೋದಲ್ಲಿ ಆರೋಪವನ್ನು ಮಾಡಲಾಗಿದೆ. ಹಲವರು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ 2018 ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದು ನಿಜವೇ ಅಂತ ನೋಡಿದರೆ ಅದು ಅಪ್ಪಟ ಸುಳ್ಳು. ವಾಸ್ತವ ಏನಪ್ಪ ಅಂತಂದರೆ ಇದೇ ವರ್ಷದ ಫೆಬ್ರವರಿ 16 ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾಡಗೀತೆಯನ್ನು ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕಡ್ಡಾಯವಾಗಿ ಹಾಡಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿತ್ತು. ಆ ಸುತ್ತೋಲೆಯಲ್ಲಿ ಖಾಸಗಿ ಶಾಲೆಗಳನ್ನು ಮೆನ್ಷನ್ ಮಾಡಿರಲಿಲ್ಲ. ಬಳಿಕ ಖಾಸಗಿ ಶಾಲೆಗಳಿಗೆ ಈ ಕಾನೂನು ಅನ್ವಯಿಸುವುದಿಲ್ಲ ಎಂಬಂತಹ ವಿಚಾರದ ಬಗ್ಗೆ ತೀವ್ರ ಟೀಕೆಗಳು ಚರ್ಚೆಗಳು ನಡೆದಿದ್ವು. ಅದಾದ ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಖಾತೆಯ ಸಚಿವ ಶಿವರಾಜ್ ತಂಗಡಗಿಯವರು ಸ್ಪಷ್ಟನೆಯನ್ನು ನೀಡಿ ಪ್ರಿಂಟ್ ಮಿಸ್ಟೇಕ್ನಿಂದಾಗಿ ಹೀಗಾಗಿದೆ, ಖಾಸಗಿ ಶಾಲೆಗಳಲ್ಲೂ ಕೂಡ ನಾಡಗೀತೆ ಕಡ್ಡಾಯ ಅಂತ ಹೇಳಿದರು. ಇನ್ನು 2018 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆಯಾ ಅಂತ ನೋಡಿದರೆ ಅದು ಕೂಡ ಸುಳ್ಳು. ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ 2016-17 ರಾಜ್ಯಾದ್ಯಂತ 668 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ. ಅಷ್ಟೇ ಅಲ್ಲ, ಸೆಂಟರ್ ಫಾರ್ ಸಿವಿಲ್ ಸೊಸೈಟಿ ನವದೆಹಲಿ ನಡೆಸಿದಂತಹ ಭಾರತ ಶಾಲೆ ಮುಚ್ಚುವಿಕೆ ವರದಿಯ ಪ್ರಕಾರ 2018 ಕರ್ನಾಟಕದಲ್ಲಿ ಕೇವಲ 65 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ ಅಂತ ಹೇಳಲಾಗಿದೆ. ಈ ಒಂದು ನಕಲಿ ಸುದ್ದಿ 2018 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ ಅಂತ ಹೇಳಲಾಗಿದೆ. ಆದರೆ ಈ ಆರೋಪಕ್ಕೆ ಯಾವುದೇ ರೀತಿಯ ಪುರಾವೆಗಳು ಇಲ್ಲ. ಅಲ್ಲದೆ ಇದು ಅಪ್ಪಟ ಸುಳ್ಳು ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಏನೇ ಆಗಲಿ, ಯಾವುದೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು, ಬದಲಿಗೆ ಅವುಗಳನ್ನು ಅಭಿವೃದ್ಧಿಪಡಿಸಿ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಹೆಚ್ಚಿನ ಮಕ್ಕಳು ಸರ್ಕಾರಿ ಶಾಲೆಗಳತ್ತ ಬರುವಂತೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತೆ ಮಾಡಬೇಕು, ಎಲ್ಲ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂಬುದು ಮುಖ್ಯ. ಅದಕ್ಕಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿದೆ. ಜನರು ಉಚಿತ ಶಿಕ್ಷಣದ ಹಕ್ಕಿಗಾಗಿ ಸರ್ಕಾರವನ್ನು ಪ್ರಶ್ನಿಸುವಂತಾಗಬೇಕಾಗಿದೆ. ಆದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಿಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತಹ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರಗಳು ಕೂಡ ತಗೋಬಾರ್ದು. ಆದರೂ ಕೂಡ ಈ ಎಲ್ಲದರ ನಡುವೆ 2018 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ ಅನ್ನೋದು ಮಾತ್ರ ಸುಳ್ಳು. ಇನ್ನು ಎರಡನೇ ಸುಳ್ಳು ಏನಪ್ಪ ಅಂತಂದರೆ
2024 ಚುನಾವಣೆಯ ಪ್ರಚಾರದ ವೇಳೆ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ಮಾಡಿದ್ದಾನೆ ಅನ್ನೋದು. ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜಾಮೀನು ಪಡೆದು ಹೊರಬಂದಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ನಾನಾ ಭಾಗಗಳಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ಕೂಡ ನಡೆಸ್ತಿದ್ದಾರೆ. ಈ 2024 ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಅವರು ಇತ್ತೀಚೆಗೆ ರೋಡ್ ಶೋ ನಡೆಸುವಾಗ ಅವರ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ಮಾಡಿದ್ದಾನೆ ಅಂತ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಪೋಸ್ಟ್ನ ನೋಡಿದ ಹಲವರು ನಿಜ ಅಂತ ನಂಬಿಕೊಂಡು ಅವರು ಕೂಡ ಶೇರ್ ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಇತ್ತೀಚೆಗೆ ಹಲ್ಲೆ ನಡೆದಿದೆಯಾ ಅಂತ ನೋಡಿದ್ರೆ ಅದು ಅಪ್ಪಟ ಸುಳ್ಳು. ವೈರಲ್ ಆಗ್ತಿರೋ ಪೋಸ್ಟ್ ಸಂಬಂಧ ಹೆಚ್ಚಿನ ಮಾಹಿತಿಗಾಗಿ ಹುಡುಕಾಟ ನಡೆಸಿದಾಗ 2019 ಮೇ 4 ಹಿಂದೂಸ್ತಾನ್ ಟೈಮ್ಸ್ ಸುದ್ದಿ ಸಂಸ್ಥೆ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟಿಸಿದಂತಹ ವಿಡಿಯೋ ಒಂದು ಪತ್ತೆಯಾಗಿದೆ. ಆ ವಿಡಿಯೋದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಮೋಟಿ ನಗರದ ರೋಡ್ ಶೋ ನಡೆಸಬೇಕಾದ್ರೆ ಕಪಾಳ ಮೋಕ್ಷಕ್ಕೆ ಒಳಗಾಗಿದ್ರು ಎಂಬಂತಹ ಶೀರ್ಷಿಕೆಯ ಜೊತೆಗೆ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹುಡುಕಿದಾಗ NDTV ಕೂಡ 2019 ಮೇ 5 ಸುದ್ದಿಯನ್ನು ಪ್ರಕಟಿಸಿದೆ. ಅದರಲ್ಲಿ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ರೋಡ್ ಶೋ ನಡೆಸುವಾಗ ಕಪಾಳ ಮೋಕ್ಷಕ್ಕೆ ಒಳಗಾದರು ಎಂಬಂತಹ ಶೀರ್ಷಿಕೆಯ ಜೊತೆಗೆ ಸುದ್ದಿಯನ್ನು ಪ್ರಕಟ ಮಾಡಿದೆ. ಅದೇ ರೀತಿಯಲ್ಲಿ ಇಂಡಿಯಾ ಟುಡೇ, ದಿ ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ ಕೂಡ ವರದಿಯನ್ನು ಮಾಡಿದ್ದಾವೆ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಹಲ್ಲೆ ನಡೆದಿದೆ ಎಂಬುದು ಸತ್ಯ ಆಗಿದ್ದರೂ ಕೂಡ ಅದು 2019 ನಡೆದಿರುವ ಘಟನೆಯ ಹೊರತು ಪ್ರಸ್ತುತ ನಡೆಯುತ್ತಿರುವಂತಹ 2024 ಲೋಕಸಭಾ ಚುನಾವಣೆಯದಲ್ಲ ಅನ್ನೋದು ಸತ್ಯ. ಹೀಗಾಗಿ ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಹಲ್ಲೆ ನಡೆದಿದೆ ಎಂಬುದು ಸುಳ್ಳು. ಹಲ್ಲೆ ನಡೆದಿದ್ದು 5 ಹಿಂದೆ ಎಂಬುದು ಸತ್ಯ. ಇನ್ನು 3 ಸುಳ್ಳು ಏನಂತಂದರೆ, ಕರ್ನಾಟಕದಲ್ಲಿ ಮುಸ್ಲಿಮರು ರಸ್ತೆ ಮಧ್ಯೆಯೇ ಗೋಹತ್ಯೆಗಳನ್ನು ಮಾಡಿದ್ದಾರೆ ಅನ್ನೋದು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದವರು ರಸ್ತೆಯ ಮಧ್ಯೆಯೇ ಬಹಿರಂಗವಾಗಿ ಗೋಹತ್ಯೆ ಮಾಡಿದ್ದಾರೆ ಎಂಬಂತಹ ಹೇಳಿಕೆಯ ಜೊತೆಗೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ಜೀಪ್ ಒಂದರ ಮುಂಭಾಗದಲ್ಲಿ ಹಸುವಿನ ಕಳೇಬರವನ್ನು ಕಟ್ಟಿರುವುದು ಕಂಡು ಬರ್ತಾ ಇದೆ. ಅಲ್ಲದೆ ಕೆಲ ಜನರು ಅಲ್ಲಿ ಪ್ರತಿಭಟನೆ ಮಾಡ್ತಿರೋದು ಕೂಡ ಕಾಣಿಸ್ತದೆ. ಹೀಗಾಗಿ ಇದನ್ನು ಸತ್ಯ ಅಂತ ನಂಬಿರುವಂತಹ ಹಲವರು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದಲೇ ಇಂತಹ ಘಟನೆಗಳು ನಡೀತಿದ್ದಾವೆ ಅಂತ ಕೂಡ ಕೆಲವರು ಕಮೆಂಟ್ಗಳನ್ನು ಮಾಡಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿದೆಯಾ ಅಂತ ನೋಡಿದರೆ ಅದು ಸುಳ್ಳು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗಿದೆ. ಅಲ್ಲದೆ ಒಂದು ವೇಳೆ ಇಂತಹ ಘಟನೆ ನಡೆದಿದ್ದರೆ ಅದು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಮಾತ್ರ ಅಲ್ಲ, ಎಲ್ಲ ಮಾಧ್ಯಮಗಳು ಕೂಡ ಅದನ್ನೇ ಇಟ್ಕೊಂಡು ದಿನಗಟ್ಟಲೆ ಸುದ್ದಿಯನ್ನು ಮಾಡ್ತಿದ್ವು. ಆದರೆ ಯಾವುದೇ ಮಾಧ್ಯಮಗಳು ಕೂಡ ಈ ಘಟನೆಯ ಬಗ್ಗೆ ವರದಿಯನ್ನೇ ಮಾಡಿಲ್ಲ. ಮಾತ್ರ ಅಲ್ಲ, ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪುರಾವೆಗಳು ಕೂಡ ಪತ್ತೆಯಾಗಿಲ್ಲ. ಆದರೆ ಬಳಿಕ ವಿಡಿಯೋವನ್ನು ಸ್ಪಷ್ಟವಾಗಿ ಗಮನಿಸಿದಾಗ ವಿಡಿಯೋದಲ್ಲಿರುವ ಜೀಪ್ನ ಮುಂಭಾಗದ ನಂಬರ್ ಪ್ಲೇಟ್ನಲ್ಲಿ KL ಎಂಬಂತಹ ಅಸ್ಪಷ್ಟ ಬರಹ ಕಾಣಿಸ್ತದೆ. KL ಅನ್ನೋದು ಕೇರಳವನ್ನು ಪ್ರತಿನಿಧಿಸ್ತದೆ. ಅಷ್ಟೇ ಅಲ್ಲದೆ ಜೀಪ್ನ ಮುಂಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ಫಾರೆಸ್ಟ್ ಎಂಬಂತಹ ಸ್ಟಿಕ್ಕರ್ನ ಕೂಡ ಅಂಟಿಸಲಾಗಿದೆ. ಇನ್ನು ಜೀಪ್ನ ಮುಂಭಾಗದ ಕಟ್ಟಡದ ಮೇಲೆ ಮಲಯಾಳಂ ಭಾಷೆಯಲ್ಲಿ ಬೋರ್ಡನ್ನು ಕೂಡ ಹಾಕಿರೋದು ಪತ್ತೆಯಾಗಿದೆ. ಹೀಗಾಗಿ ಈ ಘಟನೆ ಕೇರಳದಲ್ಲಿ ನಡೆದಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹುಡುಕಾಟವನ್ನು ನಡೆಸಿದಾಗ 2024 February 17 ಸುದ್ದಿ ಪ್ರಕಟ ಆಗಿರೋದು ಪತ್ತೆಯಾಗಿದೆ. ಅದರಲ್ಲಿ ನಿಖರವಾಗಿ ವಿಡಿಯೋ ಕೇರಳದ ವಯನಾಡ್ನಲ್ಲಿ ಕಾಡು ಪ್ರಾಣಿಗಳ ದಾಳಿಯ ವಿರುದ್ಧ ಆಕ್ರೋಶಗೊಂಡ ಗುಂಪು ಅರಣ್ಯ ಇಲಾಖೆಯ ಜೀಪಿನ ಮೇಲೆ ಸತ್ತ ಹಸುವನ್ನು ಕಟ್ಟಿದ್ದಾರೆ ಎಂಬಂತಹ ಶೀರ್ಷಿಕೆಯ ಜೊತೆಗೆ ಸುದ್ದಿಯನ್ನು ಪ್ರಕಟ ಮಾಡಿದೆ. ಆ ಸುದ್ದಿಯಲ್ಲಿ ಕೇರಳದ ವಯನಾಡಿನಲ್ಲಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಶಾಶ್ವತವಾದಂತಹ ಪರಿಹಾರ ನೀಡಬೇಕು ಅಂತೇಳಿ ಆಗ್ರಹಿಸಿ ಜಿಲ್ಲಾದ್ಯಂತ ಕರೆ ನೀಡಲಾಗಿದೆ. ಶನಿವಾರ ಪುಲ್ಪಲ್ಲಿಯಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಪ್ರತಿಭಟನಾಕಾರರು ಅರಣ್ಯ ಇಲಾಖೆಯ ವಾಹನಕ್ಕೆ ಹಾನಿ ಮಾಡಿದ್ದಾರೆ. ಮಾತ್ರ ಅಲ್ಲ, ಹುಲಿ ದಾಳಿಯಿಂದ ಮೃತಪಟ್ಟಿದ್ದಂತಹ ಹಸುವಿನ ಕಳೇಬರವನ್ನು ಆ ಜೀಪಿಗೆ ಕಟ್ಟಿದ್ದಾರೆ ಅಂತ ವರದಿಯಲ್ಲಿ ವಿವರಿಸಲಾಗಿದೆ. ಅದೇ ರೀತಿ ಇನ್ನೂ ಹಲವಾರು ಸುದ್ದಿ ಸಂಸ್ಥೆಗಳು ಕೂಡ ಸುದ್ದಿಯನ್ನು ಪ್ರಕಟ ಮಾಡಿದ್ದಾವೆ. ಈ ಸುದ್ದಿಗಳಲ್ಲಿರುವಂತಹ ಘಟನೆಯ ಚಿತ್ರ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋ ಎರಡೂ ಕೂಡ ಒಂದೇ ಆಗಿದೆ. ಹೀಗಾಗಿ ಕೇರಳದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷದ ಹಿನ್ನೆಲೆಯಲ್ಲಿ ನಡೆದಿದ್ದಂತಹ ಬೃಹತ್ ಪ್ರತಿಭಟನೆಯ ವಿಡಿಯೋವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮುಸ್ಲಿಮರು ನಡು ರಸ್ತೆಯಲ್ಲಿಯೇ ಹಸುಗಳನ್ನು ಕೊಲ್ತಿದ್ದಾರೆ ಅಂತೇಳಿ ಉದ್ದೇಶಪೂರ್ವಕವಾಗಿ ತಿರುಚಿ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ. ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತಲಿಕ್ಕೆ ಆ ವಿಡಿಯೋವನ್ನು ಬಳಸ್ಕೊಳ್ಳಲಾಗಿದೆ ಅನ್ನೋದು ಸ್ಪಷ್ಟ. ಆದರೆ ಅದು ಕರ್ನಾಟಕದಲ್ಲ, ಕೇರಳದ್ದು. ಆ ಘಟನೆ ಗೋಹತ್ಯದಲ್ಲ,
ಹುಲಿ ದಾಳಿಯಿಂದ ಬಲಿಯಾದಂತಹ ಹಸುವನ್ನು ಅರಣ್ಯ ಇಲಾಖೆಯ ಜೀಪ್ಗೆ ಕಟ್ಟಿ ಪ್ರತಿಭಟನೆ ನಡೆಸಿರೋದು ಎಂಬುದು ಸ್ಪಷ್ಟ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಸುಳ್ಳು ಸುದ್ದಿಗಳು. ಈ ಪ್ರಧಾನಿ ಅವರೇ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಅವರ ಬೆಂಬಲಿಗರು ಸುಳ್ಳು ಹೇಳೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದರೆ ಇಂತಹ ಸುಳ್ಳುಗಳನ್ನು ನಂಬೋಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲನೆ ಮಾಡಿಕೊಳ್ಳಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.